ಇದು ಸುದೀಪ್ ಬ್ರದರ್ಗೆ ತುಂಬ ಥ್ಯಾಂಕ್ಸ್. ನೀವೇನಂದ್ರಿ, ಉಚ್ಚಾ ವೆಂಕಟ್ ಏನಾದರೂ ಬಿಗ್ ಬಾಸ್ ಕಂಟಿನ್ಯೂ ಮಾಡಿದ್ದಿದ್ರೆ ಅವನೇ ಗೆಲ್ತಿದ್ದ ಅಂತ. ಖಂಡಿತ ಗೆಲ್ತಿದ್ದೆ, ಗೆಲ್ಲಕ್ಕೆ ಅಂತ ಬಂದವನು ನಾನು, ನಿಲ್ಲಕ್ಕೆ ಅಂತ ಬಂದವನು ನಾನು. ಕೊನೆಗೂ ಗೆದ್ದೆ. ಆಚೆ ಬಂದರೂ ನನಗೆ ಜನರು ಪ್ರೀತಿ ಕಮ್ಮಿಯಾಗಿಲ್ಲ, ಇನ್ನೂ ಜಾಸ್ತಿನೇ ಆಯಿತು. ಬಟ್ ಗೆಲ್ಲಬೇಕಿತ್ತಲ್ವ, ಗೆದ್ದಿದ್ದೆ ಚೆನ್ನಾಗಿರೋದು. ಆ್ಯಂಡ್ ನನ್ನ ಗೆಲುವು ನೋಡ್ಕೊಂಡು ಒಳಗಡೆ ಬಂದಿಲ್ಲ. ನಾನು ನೋಡಿಕೊಂಡು, ನಾನು ಬಂದಿದ್ದಾಗ ನನ್ನ ಕಷ್ಟದ ಕಾಲ, ಆ ಕಷ್ಟದ ಕಾಲದಲ್ಲಿ ನನಗೇನಾದರೂ ಹೆಲ್ಪ್ ಆಗುತ್ತೆ ಫೈನಾನ್ಷಿಯಲಿ ಅಂತ ಎತ್ಕೊಂಡು ಬಿಗ್ ಬಾಸ್ಗೆ ಬಂದೆ. ಯಾಕಂದರೆ ನನಗೆ ಎಲ್ಲರ ಜೊತೆ ಇದ್ದ ಅಭ್ಯಾಸ ಎಲ್ಲ, ತುಂಬ ರಿಸರ್ವ್ಡು, ಸೈಲೆಂಟಾಗಿರ್ತೀನಿ, ಮೂಡಿ ಪಾಟಿ ಇದೆಲ್ಲ ಹೇಳಿದೆ. ನನ್ನ ಕಂಟೆಸ್ಟೆಂಟಾಗಿ ಹೆಂಗೆ ತಗೊತೀರಾ, ಯಾರಾದರೂ ಬಂದು ಮಾತಾಡಿದ್ರೆ ನಾನು ಸಡನ್ ರೆಸ್ಪಾನ್ಸ್ ಕೊಡದೆ ಇದ್ದರೆ ಅವ್ರಿಗೆ ಬೇಜಾರಾಗುತ್ತೆ, ಈ ಥರ ಕ್ಯಾರೆಕ್ಟ್ರ್ ನಂದು. ಬಟ್ ಅಲ್ಲಿ ಯಾರೂ ಆ ಥರ ಇರಲಿಲ್ಲ. ಆಮೇಲೆ ಆಮೇಲೆ ಎಲ್ಲರೂ ಏನು ಮಾಡಿದ್ರು, ಮೇಕಪ್ ಹಾಕೊಳಕ್ಕೆ ಶುರು ಮಾಡಿದ್ರು, ಅದು ನನಗೆ ಇಷ್ಟ ಆಗಿಲ್ಲ. ಆ್ಯಂಡ್ ಎನಿವೇ, ಅವ್ರಿಗಳ ಬಗ್ಗೆ ಬಿಟ್ಬಿಟ್ಟು ನಾನು ಮಾಡಿದ ತಪ್ಪು ಇನ್ನೂ ಇರ್ಬೋದಿತ್ತು. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು ತಪ್ಪಿಂದ ನಾನು ಆಚೆ ಬಂದೆ ಬಿಗ್ ಬಾಸಿಂದ. ಇಲ್ಲಾಂದರೆ ಖಂಡಿತ ನಾನು ಗೆಲ್ತಿದ್ದೆ, ಆ್ಯಂಡ್ ಗೆಲ್ಲೇ ಗೆಲ್ತಿದ್ದೆ, ಅದು 100%. ಒಂದು ನಿಮಿಷ ಕೋಪ ನೋಡಿ ಯಾವ ಮಟ್ಟಕ್ಕೆ ನಾನು ತೊಗೊಂಡೋಯ್ತು. ಬಟ್ ಒಂದು ಅವಕಾಶ ನೀವು ಕೊಡಿ, ಈಗ ಕಂಟೆಸ್ಟೆಂಟಾಗಿ ಬರ್ತೀನಿ ಅಥವಾ ಗೆಸ್ಟಾಗಿ ಬರ್ತೀನಿ, ಒಂದು ದಿನ ಬರ್ತೀನಿ, 1 ಅವರ್ ಬರ್ತೀನಿ, 2 ದಿನ ಬರ್ತೀನಿ, ನೀವು ಯಾವ ಥರ ಹೇಳ್ತೀರೋ ಆ ಥರ ಬರ್ತೀನಿ. ಆದರೆ ಯಾರಿಗೂ ಹೊಡೆಯಲ್ಲ, ಇದು ನನ್ನ ಪ್ರಾಮಿಸು, ನಾನು ಯಾರ ಮೇಲೆ ಕೈ ಮಾಡಲ್ಲ. ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಅವರೇ, ನೀವೇನಂದ್ರಿ ಬಿಗ್ ಬಾಸಲ್ಲಿ ಉಚ್ಚಾ ವೆಂಕಟ್ ಇದ್ದಿದ್ದೆ ಇಷ್ಟೊತ್ತು ಅವನೇ ಗೆಲ್ತಿರೋನು ಅಂತಂದ್ರಲ್ಲ, ಹೌದು ಇದ್ದಿದ್ರೆ ಉಚ್ಚಾ ವೆಂಕಟ್ ಇದ್ದಿ ಗೆಲ್ಲಕ್ಕೆ ಅಂತ ಬಂದು ಆಮೇಲೆ ಸೋತಿಲ್ಲ ನಾನು ಎಲ್ಲೂ. ಯಾಕಂದರೆ ಇವತ್ತು ಉಚ್ಚಾ ವೆಂಕಟ್ ಅಂದರೆ ಬಿಗ್ ಬಾಸ್ ಉಚ್ಚಾ ವೆಂಕಟ್ ಅಂತಲೇ ಕರೀತಾರೆ. ಹಳ್ಳಿಗೆ ಹೋಗಲಿ ಎಲ್ಲೇ ಹೋಗಲಿ, ಉಚ್ಚಾ ವೆಂಕಟ್ ಬಿಗ್ ಬಾಸ್, ಬಿಗ್ ಬಾಸ್ ಇರೋವರೆಗೂ ಉಚ್ಚಾ ವೆಂಕಟ್ನ ಯಾರೂ ಮರೆಯೋಕ್ಕಾಗಲ್ಲ. ಆ ಮಟ್ಟಕ್ಕೆ ಪ್ರೀತಿ ಕೊಟ್ಟೆ, ಆ ಮಟ್ಟಕ್ಕೆ ಪ್ರೀತಿ ಈಸ್ಕೊಂಡೆ, ಆ ಮಟ್ಟಕ್ಕೆ ನಾನಿದ್ದೆ. ಆ್ಯಂಡ್ ಅವರು ಈ ಸರಿ ಬರೋ ಕಂಟೆಸ್ಟೆಂಟ್ಗೆಲ್ಲ ಕಂಗ್ರ್ಯಾಚ್ಯುಲೇಷನ್ಸ್ ಆ್ಯಂಡ್ ಬೆಸ್ಟ್ ಆಫ್ ಲಕ್. ಆ್ಯಂಡ್ ಸಿ ದಟ್ ನೀವು ಮೇಕಪ್ ಹಾಕ್ಕೊಂಡು ಒಳಗಡೆ ಹೋಗ್ಬಿಡ್ದು, ಮೇಕಪ್ ತೆಗ್ದು ಒಳಗಡೆ ಹೋಗಬೇಕು, ಅವಾಗೇ ಅದಕ್ಕೊಂದು ಅರ್ಥ ಇರುತ್ತೆ, ನಿಮ್ಮನ್ನು ನೀವು ನೋಡೋಕ್ಕೊಂದು ಸಂತೋಷ ಇರುತ್ತೆ, ನಿಮ್ಮನ್ನ ನೋಡಿದವರು ನಿಮ್ಮನ್ನ ಸಂತೋಷವಾಗಿ ಮಾತಾಡ್ತಾರೆ. ಮೇಕಪ್ ಹಾಕ್ಕೊಂಡು ಹೋಗಿ ನೀವು ಒಳಗಡೆ ಇದ್ದು ಆಚೆ ಬಂದರೆ ಯಾರೂ ನಿಮ್ಮನ್ನ ಕೇರೇ ಮಾಡಲ್ಲ. ಇವತ್ತು ನನಗೆ ಜನ ಹೆಂಗೆ ಗೆದ್ದಿದ್ದೀನಿ, ವಿತೌಟ್ ಮೇಕಪ್ ಹೋದೆ, ವಿತೌಟ್ ಮೇಕಪ್ ಬದುಕು ಬಂದೆ, ಜನ ಪ್ರೀತಿ ಗೆಲ್ತೆ, ಇವತ್ತು ಜನ ನನ್ನನ್ನು ನ್ಯಾಚುರಲ್ಲಾಗಿ ಇಷ್ಟಪಡ್ತಾರೆ ಅಂತ ಹೇಳ್ತಾ, ಬೈ ಫ್ರಮ್ ಯು ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್, ಇನ್ ಒಂದು ಚಾನ್ಸ್ ನನ್ನ ಕೊಡಿ ಆ್ಯಸ್ ಅ ಕಂಟೆಸ್ಟೆಂಟ್, ಅವ್ರ ಅಟ್ಲೀಸ್ಟ್ ಆ್ಯಸ್ ಅ ಗೆಸ್ಟ್ ಕೊಡಿ. ಖಂಡಿತ ಎಲ್ಲರೂ ನಗಿಸ್ತೀನಿ, ಅಳಿಸ್ತೀನಿ, ಕುಣಿಸ್ತೀನಿ, ಬಟ್ ವಿತೌಟ್ ಡಬಲ್ ಮೀನಿಂಗ್, ಎಕ್ಸ್ಪೋಸಿಂಗ್, ಕೆಟ್ಟದಾಗಿಲ್ಲದೆ, ಯಾವುದೇ ಥರ ಕೆಟ್ಟತನ ಇಲ್ಲದೆ ಒಂದು ಪ್ರೋಗ್ರಾಮ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಬೈ ಫ್ರಮ್ ಯು ಫೈಟಿಂಗ್ ಆ್ಯಂಡ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್.